ராமாய ராமபத்திராய ராமச்சந்திராய வேதசே ரகுநாதாய நாதாய சீதாய பதயே நமஹ. அப்ரம் பங்கரஹிதம் அஜடம் விமலம் சதா ஆனந்ததீர்த்தமதுலம் பஜே தாபத்ரயாபஹம். பவதேதனுபாவாதி இடமுக்கோபி வாக்மே ஜடமதிரபி ஜந்துர்ஜாயதே பிராஜ்ஞமூலிஹி. சகலவச்சனச்சேதோ தேவதா பாரதி சா மமோவச்சசிநிதத்தாம் சந்நிதிம் மானசேச்ச மித்யா சித்தாந்த துர்த்வாந்த வித்வம்சன விசக்ஷணஃ ஜெய தீர்த்தாக்ய தரநிர்பாசதாம் நோஹ்ருதம்பரே. அர்த்திகல்பித கல்போயம் பிரத்யர்த்தி கஜகேசரி வியாசதீர்த்த குருர்போயா தஸ்மதிஷ்டார்த்த சித்தயே. ஸ்ரீமதோ ராகவேந்திரஸ்ய நமாமி பதபங்கஜே காமிதாசேஷ கல்யாண கலனாகல்பபாதபோ. வேதேஷ முனி சத்பாத சேவா சம்பிராப்த வைபவான் யாதவாரியான் வரசுதா டீகாக்காரான் வயன் நுமஹா. தபஸ்வாத்தியாய சுஷ்ரூஷா கிருஷ்ண பூஜா ரதம் முனிம் விஸ்வேஷமிட்டதம் வந்தே பரிவிராட் சக்கரவர்த்தினம். ஆபாதமூலி பரியந்தம் குருணாம் ஆக்ருதிம் ஸ்மரேத் தேன விக்னா ப்ரணஷ்யந்த சித்திந்த ச மனோரதாஹ. ஸ்ரீ குருப்யோ நம. ஹரி ஓம். சீதா மாதே லக்ஷ்மணரொந்திகி ராமச்சந்திரனு தண்டகாரண்யதல்லி சஞ்சாரவன்னு மாடத்தா இத்தானே. அல்லி ஷரபங்க எம்ப ருஷிகள ஆஶ்ரமக்கு வந்தித்தானே ராமச்சந்திர. அவரு ஹண்ணு ஹண்ணு முதுக்கரு. ராம பந்த கூடலே ஆதர உபச்சாரவன்னு மாடிதரு. பகவன் நீனு கேவல க்ஷத்ரிய குமார அல்ல, சர்வோத்தம தேவதையாத நாராயண எம்ப அறிவு நனகிதே. நானும் ಬೆಂಕಿಯಲ್ಲಿ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ನೀನು ದಯವಿಟ್ಟು ಅನುಮತಿಯನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ ಅವರು. ರಾಮಚಂದ್ರ ಅವಶ್ಯವಾಗಿ ನೀವು ದೇಹ ತ್ಯಾಗ ಮಾಡಬಹುದು ಅಂತ ಅನುಮತಿ ಕೊಟ್ಟಿದ್ದಾನೆ. ಇದರ ತತ್ವ ಹೀಗಿದೆ, ವಾಸ್ತವಿಕವಾಗಿ ಯಾರೂ ದೇಹ ತ್ಯಾಗವನ್ನು ಮಾಡುವಂತೆ ಇಲ್ಲ. ದೇಹವನ್ನು ನಾವು ತ್ಯಜಿಸಿದರೆ ಆತ್ಮಹತ್ಯೆ ಮಾಡಿಕೊಂಡಂತೆ, ಅದು ಬಹಳ ದೊಡ್ಡದಾಗಿರತಕ್ಕಂಥ ಪಾಪ. ಆದ್ದರಿಂದ ಶಾಸ್ತ್ರದಲ್ಲಿ ಎಲ್ಲ ಪಾಪಗಳಿಗಿಂತ ದೊಡ್ಡದು ಆತ್ಮಹತ್ಯೆ. ದೇಹವನ್ನು ನಾವು ಸ್ವೇಚ್ಛೆಯಿಂದ ಬಿಡುವಂತೆ ಇಲ್ಲ ಅಂತ ನಿಯಮ ಇದೆ. ಆದರೆ ಕೆಲವು ಎಕ್ಸೆಪ್ಷನ್ಸ್ಗಳು, ಅಪವಾದಗಳಿದ್ದಾವೆ. ದುಶ್ಚಿಕಿತ್ಸೆಯಿರ್ ಮಹಾರೋಗೈಹಿ, ಯಾವುದೇ ರೀತಿ ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ಮಾಡಿದರೂ ಯಾವುದೇ ರೀತಿ ಫಲಕಾರಿಯಾಗದ ಭಯಂಕರ ರೋಗಗಳನ್ನು ಹೊಂದಿದವ, ಭಯಂಕರ ಪೀಡಿತನಾದವ, ಜರ್ಜರಿತನಾಗಿರತಕ್ಕಂಥವ, ಮತ್ತು ತನ್ನ ಯಾವುದೇ ಕಾರ್ಯಗಳನ್ನು ಸ್ನಾನ ಸಂಧ್ಯಾವಂದನೆ ಮೊದಲಾದ ಹರಿನಾಮಸ್ಮರಣೆ ಮುಂತಾದವುಗಳನ್ನು ಮಾಡಲಿಕ್ಕೆ ಅಶಕ್ತನಾಗಿದ್ದಾನೆ ಅಂತಾದರೆ, ಅಂಥವನು ಪ್ರಜ್ವಲಿಸುವ ಬೆಂಕಿಯಲ್ಲಿ ಆಗಲಿ, ಪವಿತ್ರವಾದ ಗಂಗಾಜಿ ತೀರ್ಥಗಳಲ್ಲಿ ಆಗಲಿ ದೇಹವನ್ನು ತ್ಯಾಗ ಮಾಡಬಹುದು ಅಂತ ಇದೆ. ಪ್ರಯಾಗದ ಕ್ಷೇತ್ರದಲ್ಲಿ ಶಾಖಾಗ ವಟಶಾಖೆ ಇದೆ, ಅದರ ಮುಂದೆಯಾಗಲಿ ದೇಹ ತ್ಯಾಗವನ್ನು ಮಾಡಿದರೆ ಉತ್ತಮ ಲೋಕವನ್ನು ಪಡೆದುಕೊಳ್ಳುತ್ತಾನೆ ಅಂತ ಒಂದು ಎಕ್ಸೆಪ್ಷನ್ ಇದೆ. ಆದರೆ ಇದಕ್ಕೆ ಇನ್ನೊಂದು ಮುಖ್ಯವಾದ ಅಂಶ, ನಾವು ಯಾವುದೇ ಒಬ್ಬ ವ್ಯಕ್ತಿ ತಾನು ದೇಹ ತ್ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿ ತ್ಯಾಗ ಮಾಡುವಂತೆ ಇಲ್ಲ. ಅವನು ಅಶಕ್ತ, ಯಾವುದೇ ರೀತಿಯಿಂದ ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ದೈಹಿಕವಾದ ಶಕ್ತಿ ಇಲ್ಲ ಎಂಬುದನ್ನು ಜ್ಞಾನಿಗಳೊಬ್ಬರು ಮಹಾತ್ಮರೊಬ್ಬರು ಗುರುತಿಸಿ ಸರ್ಟಿಫೈ ಮಾಡಬೇಕು. ಆಯ್ತಪ್ಪ ನೀನು ದೇಹ ತ್ಯಾಗ ಮಾಡಬಹುದು ಅಂತ ಅನುಮತಿಯನ್ನು ಕೊಡಬೇಕು, ಆಮೇಲೆ ದೇಹ ತ್ಯಾಗ ಮಾಡಬಹುದು ಅವನು. ಅದಕ್ಕಿಂತ ಮುಂಚೆ ಮಾಡಿದರೆ ಅದು ಆತ್ಮಹತ್ಯೆ ಆಗ್ತದೆ. ಈ ಧರ್ಮ ಸೂಕ್ಷ್ಮವನ್ನು ಅವನು ತಿಳಿದಿದ್ದಾನೆ. ಋಷಿ ರಾಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಜರ್ಜರಿತವಾದ ಆ ದೇಹದಿಂದ ಯಾವುದೇ ಸಾಧನೆ ಆಗ್ತಾ ಇಲ್ಲ ಎಂಬುದನ್ನು ತಿಳಿದುಕೊಂಡು ಪರಮಾತ್ಮ ಅನುಮತಿ ಕೊಟ್ಟಿದ್ದಾನೆ. ಪ್ರೀತೋ ದದೌ ನಿಜ ಪದಂ ಪರಮಂ ರಮೇಶಃ ಅಂತಾರೆ ಶ್ರೀಮದ್ ಆಚಾರ್ಯರು. ಅವನಿಗೆ ಉನ್ನತವಾದ ಲೋಕವನ್ನು ಭಗವಂತ ಕರುಣಿಸಿದ್ದಾನೆ.
ಅಲ್ಲಿಂದ ಕುಬೇರನ ಶಾಪದಿಂದ ವಿರಾಧ ಎಂಬ ರಕ್ಕಸ ದೇಹವನ್ನು ಪಡೆದಿರತಕ್ಕಂಥ ತುಂಬುರು ಎಂಬತಕ್ಕಂಥ ಗಂಧರ್ವನನ್ನು ಶಾಪದಿಂದ ಮೋಚನಗೊಳಿಸಿ ರಾಮಚಂದ್ರ ಅವನನ್ನು ಮತ್ತೆ ಪುನಃ ಉತ್ತಮ ಲೋಕಕ್ಕೆ, ಧನಧನ ಲೋಕಕ್ಕೆ, ಕುಬೇರನ ಲೋಕಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ದಂಡಕಾರಣ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನೂರಾರು ಋಷಿಗಳ ಒಂದು ದೊಡ್ಡ ಗುಂಪು ರಾಮನ ಬಳಿಗೆ ಬಂದಿತ್ತು. ರಾಮ, ಸೀತಾಮಾತೆ, ಲಕ್ಷ್ಮಣ ಕುಳಿತಿದ್ದಾರೆ ಅಲ್ಲಿ. ರಾಮನ ಬಳಿಗೆ ಬಂದ ಅವರು ರಾಮನನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಈ ಪ್ರಾಂತದಲ್ಲಿ ರಕ್ಕಸರ ಪೀಡೆ ಬಹಳವಾಗಿದೆ, ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಹೆಂಡತಿ ಮಕ್ಕಳು ಮೊಮ್ಮಕ್ಕಳನ್ನು ತೊರೆದು ಕಾಡಿಗೆ ದೇವರ ಧ್ಯಾನಕ್ಕೋಸ್ಕರವಾಗಿ ಬಂದ ನಮ್ಮನ್ನು ನಿಷ್ಕರುಣೆಯಿಂದ ಕೊಂದು ತಿಂತಾರೆ ಇಲ್ಲಿ ರಕ್ಕಸರು. ರಾಮ, ಅಲ್ಲಿ ಒಂದು ಬೆಟ್ಟ ಇದೆ ನೋಡು ಅಂದರು. ರಾಮ ನೋಡಿದ, ಹೌದು ಬೆಟ್ಟ ಕಾಣ್ತಾ ಉಂಟು ನನಗೆ, ಏನದು ವಿಶೇಷ? ನಮ್ಮಂತಹ ಋಷಿ ಮುನಿಗಳ ದೇಹವನ್ನು ಕೊಂದು ತಿಂದು ಸಿಗಿದು ಆ ಮೂಳೆಗಳನ್ನು ಎಸೆದಿದ್ದಾರೆ ನೋಡು ಅಲ್ಲಿ, ಆ ಮೂಳೆಗಳದ್ದು ಬೆಟ್ಟ. ಗಾಬರಿಯಾಯಿತು ರಾಮನಿಗೆ. ಓಹೋ, ನೀವೆಲ್ಲ ಮಹಾತಪಸ್ವಿಗಳು, ಶಾಪಾನುಗ್ರಹ ಶಕ್ತರು, ಒಂದು ಕ್ಷಣ ನೀವು ಮನಸ್ಸು ಮಾಡಿದರೆ ಸುಟ್ಟು ಹಾಕ್ಬೋದು ರಕ್ಕಸರನ್ನು, ಯಾಕೆ ಮಾಡಲಿಲ್ಲ ಹೀಗೆ ಅಂತ ಕೇಳ್ತಾ ಇದ್ದಾನೆ. ಅವರು ಹೇಳಿದರು, ನಮ್ಮ ತಪಸ್ಸು ದೇವರ ಪ್ರೀತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಸಜ್ಜನರ ಉದ್ಧಾರಕ್ಕಾಗಿ, ನಮ್ಮ ಬದುಕನ್ನು ವೈಭವೀಕರಿಸಿಕೊಳ್ಳಲಿಕ್ಕೋಸ್ಕರ, ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ನಾವು ತಪಸ್ಸನ್ನು ಮಾಡುವವರಲ್ಲ. ಅವರ ಸ್ವಚ್ಛವಾದ ಮನಸ್ಸನ್ನು ಕಂಡು ರಾಮ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಚಿಂತೆ ಮಾಡಬೇಡಿ, ನಾನು ಕಾಡಿಗೆ ಬಂದದ್ದೇ ಎರಡು ಕಾರಣಕ್ಕಾಗಿ. ಭಗವತ್ಪಾದರು ಹೇಳ್ತಾರೆ, ಶ್ರೀಮದ್ ಆಚಾರ್ಯರು, ತ್ರಿದಶ ಮುನಿಕೃತೆ ಅರಣ್ಯಮೇವಾವಿವೇಶ. ಶರಭಂಗನಂತಹ ಋಷಿ, ಶಬರಿಯಂತಹ ತಪಸ್ವಿನಿ, ಶಬರಿ, ಗುಹಾ ಮೊದಲಾದ ಹಿಂದುಳಿದ ವರ್ಗದವರು, ಇಂಥವರ ಉದ್ಧಾರವು ರಾಮನ ಅವತಾರದ ಒಂದು ಉದ್ದೇಶವಾಗಿದೆ. ಋಷಿಮುನಿಗಳಿಗೆ ದರ್ಶನವನ್ನು ಕೊಟ್ಟವರನ್ನು ಉದ್ಧಾರ ಮಾಡುವುದು ಇನ್ನೊಂದು ಉದ್ದೇಶವಾಗಿದೆ. ದೇವತೆಗಳ ಬೇಡಿಕೆಯಂತೆ ದುಷ್ಟರ ಸಂಹಾರ, ಸಜ್ಜನರ ರಕ್ಷಣೆ, ಇದು ರಾಮನ ಅವತಾರ ಕಾರ್ಯವಾಗಿದೆ. ಈ ದೃಷ್ಟಿಯಿಂದ ರಾಮ ಹೇಳ್ತಾ ಇದ್ದಾನೆ, ಚಿಂತೆ ಮಾಡಬೇಡಿ, ನಾನು ಎಲ್ಲ ದುಷ್ಟರಕ್ಕಸರ ಸಂಹಾರವನ್ನು ಮಾಡ್ತೇನೆ ಅಂತ ಅವರಿಗೆ ಹೇಳಿದ್ದಾನೆ. ಅವನ ಮಾತು ಕೇಳಿ ಬಹಳ ಸಂತೋಷವಾಗಿದೆ ಅವರಿಗೆ. ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರು ಹೋದ ಮೇಲೆ ಸೀತಾಮಾತೆ ಕೇಳ್ತಾ ಇದ್ದಾಳೆ, ಸ್ವಾಮಿ, ನೀವು ಪ್ರತಿಜ್ಞೆ ಮಾಡಿದ್ದು ನನಗೇಕೋ ಅಷ್ಟು ಸರಿ ಕಾಣ್ತಾ ಇಲ್ಲ ಅಂತಾಳೆ ಜಾನಕಿ. ಅದಕ್ಕೆ ಕಾರಣವನ್ನು ಹೇಳ್ತಾಳೆ ಜಾನಕಿ. ಬಹಳ ಮಹತ್ವದ ವಿಷಯ ಇದು. ಜಾನಕಿ ಹೇಳ್ತಾ ಇದ್ದಾಳೆ, ಎಲ್ಲ ಮಾನವರು ಮಾಡುವ ಪ್ರಮುಖವಾದ ತಪ್ಪುಗಳು ಮೂರು: ಸುಳ್ಳು ಮಾತನಾಡುವುದು, ಮಿಥ್ಯಾವಾಕ್ಯಂತೂ ಪರಮಂ, ತಥೋ ಗುರುತರಾಬುಭವು ಪರದಾರಾಭಿಗಮನಂ ವಿನಾ ವೈರಂಚ ರೌದ್ರತಾಂ. ಇನ್ನೊಂದು ಹೆಣ್ಣನ್ನು ಕೆಣಕುವುದು, ಕೆಟ್ಟ ದೃಷ್ಟಿಯಿಂದ ನೋಡುವುದು, ಇದು ಬಹಳ ದೊಡ್ಡ ತಪ್ಪು, ಬಹಳ ದೊಡ್ಡ ತಪ್ಪು. ಪರಸ್ತ್ರೀಯರನ್ನು ಎಂದೂ ಕೆಟ್ಟ ದೃಷ್ಟಿಯಿಂದ ನೋಡಬಾರದು, ಅವರ ಸಂಘವನ್ನು ಸರ್ವಥಾ ಮಾಡಬಾರದು, ಇದು ದೊಡ್ಡ ಅಪರಾಧ. ಇದು ಮೂರನೇ ತಪ್ಪು, ಎಕ್ಸ್ ವೈ ಪರಸ್ಪರ ದ್ವೇಷಿಗಳಾಗಿದ್ದಾರೆ. ಇವರಿಗೆ ಅವರು ಅನ್ಯಾಯ ಮಾಡಿದ್ದಾರೆ, ಅವರಿಗೆ ಇವರು ಅನ್ಯಾಯ ಮಾಡಿದ್ದಾರೆ, ಹೀಗೆ ಪರಸ್ಪರ ದ್ವೇಷ ಇದೆ. ನಾವು ಎಕ್ಸ್ ಪಕ್ಷವನ್ನು ಹಿಡಿದು ನಮಗೆ ಏನೂ ಅನ್ಯಾಯ ಮಾಡದ ವೈಯನ್ನು ಸಂಹಾರ ಮಾಡುವ, ಅವನಿಗೆ ಹಿಂಸಿಸುವ ಕಾರ್ಯದಲ್ಲಿ ನಾವು ತೊಡಗಬಾರದು. ಯಾಕೆಂದರೆ ನಮಗೆ ಅನ್ಯಾಯ ಮಾಡದವರಿಗೆ, ಹಿಂಸೆ ಮಾಡದವರಿಗೆ ನಾವು ಹಿಂಸೆ ಮಾಡಬಾರದು. ಇದು ಮೂಲಭೂತ ತತ್ವ. ಈ ದೃಷ್ಟಿಯಿಂದ ವಿಚಾರ ಮಾಡಿದರೆ ಯಾವ ರಾಕ್ಷಸರು ಈ ಋಷಿಮುನಿಗಳನ್ನು ತಿಂದಿದ್ದಾರೆಯೋ ಅವರು ನಿಮಗೆ ಯಾವ ಅನ್ಯಾಯವನ್ನು ಮಾಡಿಲ್ಲ, ನನಗೆ ಮಾಡಿಲ್ಲ, ಲಕ್ಷ್ಮಣನಿಗೆ ಮಾಡಿಲ್ಲ, ಅಯೋಧ್ಯಾಪಟ್ಟಣಕ್ಕೆ ಮಾಡಿಲ್ಲ, ನಮ್ಮವರಿಗೇನೂ ಅನ್ಯಾಯವನ್ನು ಮಾಡಿಲ್ಲ. ಅವರು ನಮಗೆ ಯಾವುದೇ ರೀತಿಯಿಂದ ಹಾನಿ ಮಾಡದ, ಹಿಂಸೆ ಮಾಡದ ರಕ್ಕಸರನ್ನು ನೀವು ಕೊಲ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ವೈರ ಇಲ್ಲದೆ ರೌದ್ರಭಾವದ ಪ್ರದರ್ಶನ ಇದು. ಇದು ಸಮುಚಿತ ಅಲ್ಲ. ನಿಮಗೆ ಅನ್ಯಾಯ ಮಾಡಿದರೆ ನೀವು ಕೊಲ್ಲಿ ಅವರನ್ನು, ನಾನು ಬೇಡ ಅಂತ ಹೇಳುವುದಿಲ್ಲ. ಯಾವುದೋ ಋಷಿಮುನಿಗಳಿಗೆ ಅವರು ಹಲ್ಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ ಎಂದು ಕೂಡಲೇ ನೀವು ಯಾಕೆ ಅವ್ರನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಏನು ಸಂಬಂಧ ಇದಕ್ಕೆ ಅಂತ ಕೇಳ್ತಾ ಇದ್ದಾಳೆ.
ಆವಾಗ ರಾಮಚಂದ್ರ ಹೇಳಿದ, ಮಡದಿಯಾಗಿ ಜ್ಞಾನಿಯಾಗಿ ವಿವೇಕಿಯಾಗಿ ನೀನೇನು ನಿನ್ನ ಸಂದೇಹವನ್ನು ವ್ಯಕ್ತಪಡಿಸಿದ್ದಿ, ಇದನ್ನು ನಾನು ತುಂಬ ಆದರದಿಂದ ಸ್ವಾಗತ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ರಾಮ. ನಿನಗೇನು ತಿಳಿಯುತ್ತೆ, ಪೆದ್ದ ಮುಂಡೆದು ಸುಮ್ಮನೆ ಕೂಡು ಅಂತ ಹೇಳಲಿಲ್ಲ ರಾಮ. ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ವಿವೇಕದಿಂದ ಬುದ್ಧಿವಾದವನ್ನು ಹೇಳಿದರೆ ಗಂಡಂದಿರು ಇದನ್ನು ಕೇಳುವುದಿಲ್ಲ, ಆದರೆ ರಾಮ ಹೀಗೆ ಮಾಡಬಾರ್ದು ಅಂತ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಜಾನಕಿ, ನಿನಗೆ ಕೇಳಿರತಕ್ಕಂಥ ಪ್ರಶ್ನೆ ಅತ್ಯಂತ ಯುಕ್ತವಾಗಿದೆ, ಪ್ರಾಮಾಣಿಕವಾಗಿದೆ, ಯೋಗ್ಯವಾಗಿದೆ. ನೀನು ನನಗೆ ಇಂತಹ ಸಂದಿಗ್ಧ ಪ್ರಸಂಗದಲ್ಲಿ ಸಮುಚಿತವಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವ ದೃಷ್ಟಿಯಿಂದ ನೀನು ಕೇಳತಕ್ಕಂಥದ್ದು ಹೇಳತಕ್ಕಂಥದ್ದು ಯೋಗ್ಯವಾಗಿದೆ. ನಾನು ಅದನ್ನು ಮಾನ್ಯ ಮಾಡ್ತೇನೆ, ಗೌರವಿಸ್ತೇನೆ. ಈಗ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೇನೆ, ಕೇಳು. ನಮಗೆ ವೈಯಕ್ತಿಕವಾಗಿ ರಕ್ಕಸರಿಂದ ಅನ್ಯಾಯ ಆಗಿಲ್ಲ, ನಿಜ. ಆದರೆ ಅವರನ್ನು ನಾನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಅತ್ಯಂತ ಉಚಿತವಾಗಿದೆ. ಕಾರಣ ಇಷ್ಟೇ, ನಾನು ಕ್ಷತ್ರ ಜಾತಿಯಲ್ಲಿ ಹುಟ್ಟಿದವ, ಕ್ಷತ್ರಿಯರ ಮೂಲ ಧರ್ಮ ಇದು. ಆಪತ್ತಿಗೆ ಒಳಪಟ್ಟವರನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಮೂಲ ಧರ್ಮ. ಋಷಿಮುನಿಗಳು ನಿತ್ಯವೂ ಕೂಡ ದೇವರ ಧ್ಯಾನ ಮಾಡತಕ್ಕಂಥವರು, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಯಜ್ಞಯಾಗಗಳನ್ನು ಮಾಡತಕ್ಕಂಥವರು. ಅವರಿಂದ ಜಗತ್ತಿಗೆ ಯಾವ ತೊಂದರೆಯೂ ಇಲ್ಲ, ಯಾವ ಹಾನಿಯೂ ಇಲ್ಲ. ಅಷ್ಟೇ ಅಲ್ಲ, ಲೋಕಕ್ಕೆ ಕಲ್ಯಾಣ ಇದೆ, ಮಂಗಲ ಇದೆ. ಆದರೆ ಈ ದುಷ್ಟ ರಕ್ಕಸರಿಂದ ಲೋಕಕ್ಕೆ ಹಾನಿ ಇದೆ, ಅಶಾಂತಿ ಇದೆ. ನಿರುಪದ್ರವಿಗಳಾದ ಅಹಿಂಸಾ ತತ್ವಕ್ಕೆ ಬದ್ಧರಾದ ಋಷಿಮುನಿಗಳನ್ನು ಕೆಣಕಿ ಕೊಂದು ಅವರಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ ಇವರು. ಇಂತಹ ದುಷ್ಟರ ಸಂಹಾರ ಮಾಡಬೇಕಾದ್ದು ಕ್ಷತ್ರಿಯನಾದ ನನ್ನ ಮೂಲಧರ್ಮ ಇದು. ಈ ದೃಷ್ಟಿಯಿಂದ ನಾನು ಪ್ರತಿಜ್ಞೆಯನ್ನು ಮಾಡಿರತಕ್ಕಂಥದ್ದು ಉಚಿತವಾಗಿದೆ ಅಂತ ರಾಮಚಂದ್ರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾನೆ. ಸೀತಾಮಾತೆ ಅದನ್ನು ಬಹಳ ಸಂತೋಷದಿಂದ ಅಂಗೀಕಾರ ಮಾಡಿದ್ದಾಳೆ. ಹೀಗೆ ರಾಮಚಂದ್ರ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಅಲ್ಲಿಂದ ಮುಂದೆ ಗೋದಾವರಿ ನದಿ ತೀರಕ್ಕೆ ಆಗಮಿಸತಕ್ಕಂಥವನಾಗಿದ್ದಾನೆ. ಬೆಳಗು ಜಾವ 4.5 ಗಂಟೆಯ ಸಮಯ. ರಾಮ, ಸೀತಾಮಾತೆ, ಲಕ್ಷ್ಮಣ ಮೂವರು ಕೂಡ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಲಿಕ್ಕೋಸ್ಕರ ತಮ್ಮ ಬಟ್ಟೆಗಳನ್ನು ಒದ್ದೆ ಮಾಡಿಕೊಂಡು ಸಂಕಲ್ಪ ಮಾಡ್ತಾ ಇದ್ದಾರೆ. ಆವಾಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಅಣ್ಣ, ಇದೇ ಸಮಯದಲ್ಲಿ ನಮ್ಮ ತಮ್ಮನಾಗಿರತಕ್ಕಂಥ ಭರತನೂ ಕೂಡ ಸರಯೂ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಸಿದ್ಧನಾಗ್ತಾ ಇರ್ತಾನೆ. ತಂದೆಯ ಮಾತಿಗೆ ಊಗೊಟ್ಟು ಅವನ ಸಂಕಲ್ಪವನ್ನು ಈಡೇರಿಸಲಿಕ್ಕೋಸ್ಕರವಾಗಿ ಅವನು ನೇರವಾಗಿ ಹೇಳದೇ ಇದ್ದರೂ, ಅವನ ಆದೇಶವಲ್ಲದೇ ಇದ್ದರೂ ಕೈಕೇಯ ಮಾತನ್ನು ಗೌರವಿಸಿ ನೀನು ಕಾಡಿಗೆ ಬಂದಿದ್ದಿ. ಜಟೆ ಮತ್ತು ಋಷಿಮುನಿಗಳಿಗೆ ಯೋಗ್ಯವಾಗಿರತಕ್ಕಂಥ ನಾರುಮಡಿಯನ್ನು ತೊಟ್ಟಿದ್ದಿ, ಇದೆಲ್ಲವೂ ಸರಿಯೇ. ಆದರೆ ರಾಜ್ಯವನ್ನು ಆಳುವ ಅವಕಾಶ ದೊರಕಿದಾಗಲೂ ತ್ಯಾಗ ಮಾಡಿ ಭರತ ನಾರುಮಡಿಯುಟ್ಟದ್ದು, ನಿನ್ನಂತೆ ಜಟಾಚೀರಧಾರಿಯಾಗಿರತಕ್ಕಂಥದ್ದು ಬಹಳ ದೊಡ್ಡ ತ್ಯಾಗ, ಬಹಳ ದೊಡ್ಡ ವೈಶಿಷ್ಟ್ಯ ಇದು ಅವನ ಔದಾರ್ಯ. ಅಣ್ಣನ ಮೇಲಿರುವ ಅಗಾಧವಾಗಿರತಕ್ಕಂಥ ಪ್ರೀತಿ, ನಿಷ್ಠೆ ಇದು. ಅವನ ಗುಣಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಈ ಪ್ರಸಂಗದಲ್ಲಿ ಇನ್ನೊಂದು ಮಾತು ಆಡ್ತಾನೆ ಲಕ್ಷ್ಮಣ. ಎಂತಹ ಶ್ರೇಷ್ಠನಾಗಿರತಕ್ಕಂಥ ದಶರಥನನ್ನು ಪತಿಯನ್ನಾಗಿ ಪಡೆದು, ಗುಣಸಂಪನ್ನನಾದ ಭರತನನ್ನು ಮಗನಾಗಿ ಪಡೆದುಕೊಂಡಿರತಕ್ಕಂಥ ಕೈಕೇಯಿಗೆ ಮಾತ್ರ ನಿನ್ನನ್ನು ಕಾಡಿಗೊಟ್ಟುವ ದುರ್ಬುದ್ಧಿ ಏಕೆ ಬಂತೋ, ಅರ್ಥ ಆಗ್ತಾ ಇಲ್ಲ ನನಗೆ ಅಂತಾನೆ. ಆವಾಗ ರಾಮಚಂದ್ರ ಒಂದು ಉತ್ಕೃಷ್ಟವಾದ ಆದರ್ಶವನ್ನು ನಮಗೆ ತೋರಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಲಕ್ಷ್ಮಣ, ನೀನು ಬಹಳ ಹೊತ್ತಿನವರಿಗೆ ಭರತನ ಗುಣಗಳನ್ನು ಬಹಳ ಸುಂದರವಾಗಿ ಬಣ್ಣಿಸಿದೆ. ತಾಮೇ ಇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾಂಕುರು. ಆ ಇಕ್ಷ್ವಾಕುನಾಥನಾಗಿರತಕ್ಕಂಥ ಭರತನ ಗುಣಗಳನ್ನು ಇನ್ನಷ್ಟು ಚೆನ್ನಾಗಿ ವರ್ಣನೆ ಮಾಡು, ಇನ್ನಷ್ಟು ವಿವರಿಸು, ಬಹಳ ಆನಂದ ಆಗ್ತದೆ ನನಗೆ ಕೇಳಲಿಕ್ಕೆ. ಆದರೆ ತಾಯಿಯನ್ನು ಮಾತ್ರ ನಿಂದನೆ ಮಾಡಬೇಡ. ನತೇಂಬ ಮಧ್ಯಮಾತಾತ ಗರ್ಹಿತವ್ಯ ಕಥಂಚನ. ತಾಯಿಯನ್ನು ದೂರಬೇಡ, ನಮ್ಮಲ್ಲಿ ಅಗಾಧವಾದ ಪ್ರೀತಿಯನ್ನು ಮಾಡಿದವಳು, ಅದನ್ನು ಮಾತ್ರ ನಾವು ಹೃದಯದಲ್ಲಿಟ್ಕೊಳ್ಬೇಕೇ ಹೊರತು ಏನೋ ಒಂದು ಕಾರಣದಿಂದಾಗಿ ಒಂದು ಕ್ಷಣಕಾಲ ಆವೇಗಕ್ಕೆ ಒಳಪಟ್ಟು ಉದ್ವೇಗಕ್ಕೆ ಒಳಪಟ್ಟು ದಾರಿ ತಪ್ಪಿ ನನ್ನನ್ನು ಕಾಡಿಗಟ್ಟಿದ್ದಾಳೆ ಎಂಬ ಒಂದೇ ಕಾರಣಕ್ಕೋಸ್ಕರ ಅವಳ ಎಲ್ಲ ಗುಣಗಳು ದೋಷವಾಗಬಾರದು. ಇದು ರಾಮನ ದೊಡ್ಡ ಅನುಕರಣೀಯವಾಗಿರತಕ್ಕಂಥ ಆದರ್ಶ ಇದು. ಸಾಮಾನ್ಯವಾಗಿ ಮಾನವರ
ಜೀವನದಲ್ಲಿ ಹೇಗೆ ಇರ್ತದೆ ಅಂದರೆ ಕೆಲವರನ್ನು ಕೆಲವರು ಪ್ರೀತಿಸ್ತಾ ಇರ್ತಾರೆ, ಗೌರವಿಸ್ತಾ ಇರ್ತಾರೆ. ಒಂದು ಸಣ್ಣ ಅನ್ಯಾಯ ಅವರಿಂದ ಅವರಿಗೆ ಆದ ಕೂಡಲೇ ಗಾಢಗೂಢ ದ್ವೇಷವನ್ನು ಪ್ರಾರಂಭ ಮಾಡ್ತಾರೆ, ಅವರಿಂದಾದ ಉಪಕಾರವನ್ನು ಪೂರ್ಣ ಮರೆತು ಬಿಡ್ತಾರೆ. ಎಷ್ಟು ಉಪಕಾರಗಳನ್ನು ಪಡೆದಿರ್ತಾರೆ, ಆದರೆ ಒಂದು ಅನ್ಯಾಯ ಆಯಿತು ಅಂದ ಕೂಡಲೇ ಮಾಡಿದ ಎಲ್ಲ ಉಪಕಾರಗಳನ್ನು ಮರೆತು ಬದುಕಿನ ಕೊನೆಯ ಕ್ಷಣದವರೆಗೆ ಗಾಢಗೂಢ ದ್ವೇಷವನ್ನು ಮಾಡ್ತಾರೆ. ಇದು ಎಂದಿಗೂ ಉಚಿತವಲ್ಲ. ರಾಮಚಂದ್ರ ನಮಗೆ ದೊಡ್ಡ ಆದರ್ಶವನ್ನು ತೋರಿದ್ದಾನೆ. ಅವನು ಹೇಳ್ತಾನೆ, ತಾಯಿ ಮಾಡಿರತಕ್ಕಂಥ ಪ್ರೀತಿ ಅಭಿಮಾನಗಳನ್ನು ನಾವು ನೆನೆದುಕೊಳ್ಬೇಕು, ಆದ್ದರಿಂದ ಅವಳ ನಿಂದನೆ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ದಾನೆ. ಭರತನ ಗುಣಗಳನ್ನು ಇಬ್ಬರೂ ಕೂಡ ಗಾನ ಮಾಡ್ತಾ ಅಲ್ಲಿ ಸ್ನಾನವನ್ನು ಮಾಡಿದ್ದಾರೆ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ರಾವಣನ ತಂಗಿಯಾಗಿರತಕ್ಕಂಥ ಶೂರ್ಪನಖಿ ರಕ್ಕಸಿಯವಳು, ಮನುಷ್ಯರನ್ನು ಕೊಂದು ತಿನ್ನುವವಳು, ಯಥೇಚ್ಛವಾಗಿ ಗಂಡಸರ ಜೊತೆಗೆ ಬೆರೆಯತಕ್ಕಂಥವಳು, ಇವನೇ ಗಂಡ ಒಬ್ಬನೇ ಗಂಡ ಅಂತ ನಿಯಮ ಇಲ್ಲ ಅವಳಿಗೆ, ಅಂತಹ ವ್ಯಭಿಚಾರಿಣಿಯಾದ ಹೆಣ್ಣು ಅವಳು ರಾಮನನ್ನು ನೋಡಿದ್ದಾಳೆ. ಅವನ ಸೌಂದರ್ಯವನ್ನು ನೋಡಿದ ಕೂಡಲೇ ಬಹಳ ಆಕರ್ಷಿತಳಾಗಿದ್ದಾಳೆ. ಅವನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಆಸೆ ಹುಟ್ಟಿದೆ ಅವಳಲ್ಲಿ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ರಾಮನನ್ನು ಮದುವೆ ಮಾಡಿಕೊಳ್ಬೇಕು, ರಾಮನ ಮಡದಿಯಾಗಬೇಕು ಅಂತ ಬಯಸ್ತಾ ಇದ್ದಾಳೆ ಅವಳು. ಅದು ಹೇಗಿದೆ ಅಂದರೆ, ಭಾನುಂ ತಮ ಉಪೇತ್ಯ ಯಥಾ ಸುಯೋಗ ಕಾಮಂ ಅಂತ ಹೇಳ್ತಾರೆ ಆಚಾರ್ಯರು. ಇದರ ಅರ್ಥ, ಸೂರ್ಯನ ಬಳಿಗೆ ಕತ್ತಲೆ ಬಂದಂತೆ ಇದೆ. ಸೂರ್ಯನ ಬಳಿಗೆ ಕತ್ತಲೆ ಬಂದರೆ ಕತ್ತಲೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ, ಕತ್ತಲೆ ಉಳಿಯುವುದಿಲ್ಲ. ಸೂರ್ಯನ ಸಂಘವನ್ನು ಕತ್ತಲೆ ಬಯಸುವಂತೆ ಈ ದುಷ್ಟ ಸ್ತ್ರೀ ಶೂರ್ಪನಖಿ ರಾಮನ ಸಂಘವನ್ನು ಅರಸಿ ರಾಮನ ಬಳಿಗೆ ಬರ್ತಾ ಇದ್ದಾಳೆ. ನನ್ನನ್ನು ಮದುವೆ ಮಾಡಿಕೋ ಅಂತ ಕೇಳ್ತಾ ಇದ್ದಾಳೆ. ರಾಮ ವಿನೋದ ಮಾಡ್ತಾ ಇದ್ದಾನೆ, ನೋಡು ನನಗೊಬ್ಬಳು ಮಡದಿ ಇದ್ದಾಳೆ ಪಕ್ಕದಲ್ಲಿ, ಈ ಲಕ್ಷ್ಮಣ ಇದ್ದಾನಲ್ಲ ಇವನ ಮದುವೆ ಮಾಡಿಕೋ ಅಂತ ಹೇಳ್ತಾ ಇದ್ದಾನೆ ರಾಮ. ಲಕ್ಷ್ಮಣನ ಬಳಿಗೆ ಬಂದಿದ್ದಾಳೆ. ಲಕ್ಷ್ಮಣ ಹೇಳ್ತಾನೆ, ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನು ನನ್ನ ಮಡದಿಯಾಗಬಹುದು, ಆದರೆ ಯಾವಾಗಲೂ ರಾಮಸೀತೆಯರ ದಾಸಿಯಾಗಬೇಕಾಗ್ತದೆ, ಯಾಕೆಂದರೆ ನಾನು ದಾಸ, ನನ್ನ ಮಡದಿ ಆದರೆ ದಾಸಿ. ರಾಮನು ಮದುವೆ ಮಾಡಿಕೊ, ನೀನು ರಾಣಿಯಾಗಿ ಮರೆಯಬಹುದು ಅಂತಾನೆ. ಹೀಗೆ ಅವರಿಬ್ಬರ ವಿನೋದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗದ ಶೂರ್ಪನಖಿ ಕೊನೆಗೆ ಆಲೋಚನೆ ಮಾಡ್ತಾಳೆ, ಸೀತಾಮಾತೆ ಇದ್ದರೆ ನನ್ನನ್ನು ರಾಮ ಸ್ವೀಕಾರ ಮಾಡುವುದಿಲ್ಲ, ಅದಕ್ಕೋಸ್ಕರ ಸೀತೆಯನ್ನು ನಾನು ತಿಂದುಬಿಡುತ್ತೇನೆ ಅಂತ ಹೊರಡ್ತಾ ಇದ್ದಾಳೆ. ಆವಾಗ ರಾಮನ ಸೂಚನೆಯಂತೆ ಅವಳ ಮೂಗು ಕಿವಿಗಳನ್ನು ಕತ್ತರಿಸಿ ಅಲ್ಲಿಂದ ಅಟ್ಟಿ ಹಾಕ್ತಾ ಇದ್ದಾನೆ ಲಕ್ಷ್ಮಣ. ಅವಳು ಜನಸ್ಥಾನದಲ್ಲಿರುವ ರಾವಣನ ದೊಡ್ಡ ಗುಂಪು 14,000 ಜನರ ಒಂದು ರಕ್ಕಸರ ತಂಡ ಅವರ ಬಳಿಗೆ ಹೋಗಿ ದೂರು ಕೊಡ್ತಾ ಇದ್ದಾಳೆ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅವರನ್ನು ರಾಮಚಂದ್ರ ಅನಾಯಾಸವಾಗಿ ಸಂಹಾರ ಮಾಡಿದ್ದಾನೆ. ಒಬ್ಬನೇ ರಾಮಚಂದ್ರ 14,000 ರಕ್ಕಸರ ಸಂಹಾರವನ್ನು ಮಾಡಿದ್ದಾನೆ. ನಾರಾಯಣ ಪಂಡಿತರು ಹೇಳ್ತಾರೆ, ರಾಮಪುರಸ್ತಾದ ಪೃಷ್ಠತಸ್ಥೆ ರಾಮಪರಂದಿಕ್ಷು ವಿದಿಕ್ಷು ರಾಮ ರಾಮೈರ್ ಅನಂತೈರಿತಿ ವಿಶ್ವರೂಪ ನಿಘ್ನನ್ನರಾತೀನ್ ವಿರರಾಜ ರಾಮ ಅಂತ. ಎಲ್ಲಿ ನೋಡಿದರಲ್ಲಿ ರಾಮ, ಮುಂದೆ ಹಿಂದೆ ಇಕ್ಕಿರಗಳಲ್ಲಿ 10 ದಿಕ್ಕುಗಳಲ್ಲಿ ಎಲ್ಲಿ ನೋಡಿದರೂ ರಕ್ಕಸರಿಗೆ ರಾಮನೇ ಕಾಣ್ತಾ ಇದ್ದಾನೆ. ಬಾಣವನ್ನು ಬಾಗಿಸಿದ ಬಿಲ್ಲನ್ನು ಬಾಗಿಸಿದ ರಾಮ ನಿರಂತರ ಬಾಣಗಳ ಮಳೆಗರೆದು ಎಲ್ಲ ರಕ್ಕಸರನ್ನು ಸಂಹಾರ ಮಾಡತಕ್ಕಂಥವನಾಗಿದ್ದಾನೆ. ಅವನ ಈ ಪರಾಕ್ರಮವನ್ನು ನೋಡಿದ ಆ ಶೂರ್ಪನಖಿಗೆ ಬಹಳ ಆಶ್ಚರ್ಯವಾಗಿದೆ. ರಾವಣನ ಬಳಿಗೆ ಬಂದು ಸುಳ್ಳು ಹೇಳ್ತಾ ಇದ್ದಾಳೆ, ನೋಡು ಈ ಭೂಮಂಡಲದ ಒಳಗೆ ಯಾಕೆ 14 ಲೋಕಗಳಲ್ಲಿ ಸೀತೆಯಂತಹ ಸುಂದರಿ ಇನ್ನೊಬ್ಬಳಿಲ್ಲ, ಆ ಮಾನವನ ಆಗಿರತಕ್ಕಂಥ ರಾಮನ ಮಡದಿಯವಳು, ಅವಳನ್ನು ನಿನಗೆ ಮದುವೆ ಮಾಡಬೇಕು ಅಂತ ನಾನು ಹೋಗಿ ಮಾತನಾಡಿದೆ, ಸಿಟ್ಟಿನಿಂದ ಲಕ್ಷ್ಮಣ ನನ್ನ ಮೂಗು ಕೊಯ್ದ, ಅವಮರ್ಯಾದೆ ಮಾಡಿದ್ದಾನೆ, ನೀನು ಆ ಸೀತಾಮಾತೆಯನ್ನು ಅಪಹಾರ ಮಾಡು, ನಿನ್ನ ಮಡದಿಯನ್ನಾಗಿ ಮಾಡಿಕೋ ಅಂತ ದುರ್ಬೋಧನೆಯನ್ನು ಮಾಡ್ತಾ ಇದ್ದಾಳೆ ರಾವಣನಿಗೆ. ಆವಾಗ ರಾವಣ ವಿಚಾರ ಮಾಡಿದ, ಆಗಲಿ ಹಾಗಿದ್ದರೆ ಹಾಗೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ, ಸಮಾಧಾನ ಪಡಿಸ್ತಾ ಇದ್ದಾನೆ. ಅವಳ ಗಂಡನನ್ನು ಶೂರ್ಪನಖಿಯ ಗಂಡನನ್ನು ರಾವಣನೇ ಕೊಂದದ್ದು, ಅದು ಅಜ್ಞಾನದಿಂದ ಕೊಂದದ್ದು. ಅದರಿಂದಾಗಿ ಆ ತಂಗಿಯ ಸ್ಥಾನದಲ್ಲಿರುವ ಶೂರ್ಪನಖಿಯ ಸಂತೋಷಕ್ಕೋಸ್ಕರ ರಾಮ ಹೇಳಿದ್ದಾನೆ, ನೀನು ಯಾವ ಗಂಡಸು ಜೊತೆಗೆ ಬೇಕಾದರೂ ಸಂಬಂಧವನ್ನು ಬೆಳೆಸು, ಎಲ್ಲಿ ಬೇಕಾದರೂ ಇರು, ಹೇಗೆ ಬೇಕಾದರೂ ಇರು, ನಿನ್ನನ್ನು ಸುಖವಾಗಿರುವಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ, ನಿನ್ನ ಮಾತು ನಡೆಸಿಕೊಡ್ತೇನೆ ಅಂತ ಹೇಳಿದ್ದಾನೆ. ಅದರಿಂದ
ಸೀತಾಮಾತೆಯನ್ನು ಅಪಹಾರ ಮಾಡಲಿಕ್ಕೋಸ್ಕರವಾಗಿ ಈಗ ರಾವಣ ವಿಚಾರ ಮಾಡ್ತಾ ಇದ್ದಾನೆ. ಅವನು ಸಹಾಯವನ್ನು ಯಾಚನೆ ಮಾಡಲಿಕ್ಕೋಸ್ಕರ ತಪಸ್ಸಿನಲ್ಲಿ ತೊಡಗಿದ ಮಾರೀಚನೆಂಬ ಅವನ ಪ್ರಿಯನಾದ ಗೆಳೆಯ ರಕ್ಕಸನ ಬಳಿಗೆ ಬರ್ತಾ ಇದ್ದಾನೆ. ಅವನು ಹೇಳ್ತಾನೆ, ನನ್ನ ಬಳಿಗೆ ಯಾರಾದರೂ ರಕಾರದಿಂದ ಆರಂಭ ಮಾಡುವ ಶಬ್ದ ರಥ ರಾಮ ಮೊದಲಾದ ಶಬ್ದಗಳನ್ನು ಹೇಳಿದರೆ ನಾನು ಗಡಗಡ ನಡುಗ್ತೇನೆ, ನಾನು ರಾಮನದ್ದೇ ಸ್ಮರಣೆ ಬರುತ್ತೆ ನನಗೆ. ರಾವಣನ ಸುದ್ದಿಗೆ ಹೋಗಬೇಡ ನೀನು, ವಿಶ್ವಾಮಿತ್ರರು ಮಾಡುವ ಯಜ್ಞದಲ್ಲಿ ನಾನು ತಾಯಿಯಾದ ತಾಟಕಿಯ ಜೊತೆಗೆ ಅದಕ್ಕೆ ವಿಘ್ನವಡ್ಲಿಕ್ಕೋಸ್ಕರ ಹೋದಾಗ ರಾಮನ ಒಂದೇ ಒಂದು ಬಾಣದ ರುಚಿಯಿಂದ ಸಾವಿರಾರು ಮೈಲು ದೂರದಲ್ಲಿ ಹೋಗಿ ಧೊಪ್ಪನೆ ನೆಲಕ್ಕೆ ಅಪ್ಪಳಿಸಿಕೊಂಡು ಬಿದ್ದೆ. ನಾನು ಪ್ರಾಣ ಉಳಿದದ್ದೇ ದೊಡ್ಡ ಆಶ್ಚರ್ಯ. ಪ್ರಾಯ ರಾಮ ನನ್ನನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿಲ್ಲ ಅವತ್ತು. ಕೊಲ್ಲಬೇಕು ಅಂದರೆ ಅವನಿಗೆ ಒಂದು ಕ್ಷಣ ಮಾತ್ರದಲ್ಲಿ ಅದು ಸಾಧ್ಯ. ಅಂಥ ಪರಾಕ್ರಮಿ ಅವನು, ಅವನನ್ನು ಯಾರೂ ಎದುರಿಸಿ ನಿಲ್ಲಲಾರರು. ಅವನ ಸುದ್ದಿಗೆ ಹೋಗಬೇಡ ನೀನು. ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ಭಕ್ತ ಶ್ರೋತಾ ಚ ದುರ್ಲಭ. ಯಾವಾಗಲೂ ಮುಖಸ್ತುತಿ ಮಾಡತಕ್ಕಂಥ ವ್ಯಕ್ತಿಗಳು ಸಾವಿರಾರು ಜನ ಎಲ್ಲ ಕಾಲದಲ್ಲೂ ಸಿಗ್ತಾರೆ. ಆದರೆ ಅಪ್ರಿಯವಾದ ಹಿತವಾದ ನುಡಿಗಳನ್ನು ಹೇಳುವವರು ದುರ್ಲಭ, ಕೇಳುವವರು ದುರ್ಲಭ. ನನಗವನ ಪ್ರಭಾವ ಗೊತ್ತು, ಅವನ ಸುದ್ದಿಗೆ ಹೋಗಬೇಡ ನೀನು, ಲಂಕಾಪಟ್ಟಣ ಎಲ್ಲರೂ ವಿನಾಶವನ್ನು ಹೊಂದಿಬಿಡ್ತೀರಿ ಅಂತ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಏನು ಹೇಳಿದರೂ ಕೇಳಲಿಲ್ಲ ರಾವಣ. ಆವಾಗ ಆಯಿತು ಅಂತ ಅಂಗೀಕಾರ ಮಾಡಿದ್ದಾನೆ. ವಾಲ್ಮೀಕಿಗಳು ಹೇಳ್ತಾರೆ, ರಾವಣ ಹೇಳಿದ್ದಂತೆ, ನಾನು ಹೇಳಿದ್ದು ಕೇಳ್ತೀಯೋ ಇಲ್ಲ ನಿನ್ನ ತಲೆ ಕತ್ತರಿಸಲು. ಆವಾಗ ಮಾರೀಚ ಆಲೋಚನೆ ಮಾಡಿದ್ದಂತೆ, ಒಂದೋ ರಾವಣನ ಮಾತನ್ನು ಧಿಕ್ಕರಿಸಿ ಅವನಿಂದ ಸಾಯಬೇಕು, ಇಲ್ಲ ರಾವಣ ಹೇಳುವಂತೆ ಮಾಯಾ ಮೃಗ ಬಂಗಾರದ ಜಿಂಕೆಯ ವೇಷ ತೊಟ್ಟು ಸೀತಾಮಾತೆಯನ್ನು ಮೋಹಗೊಳಿಸಿ ರಾಮನ ಬಾಣದಿಂದ ಸಾಯಬೇಕು. ರಾವಣನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಿಂದ ಸಾಯುವುದೇ ವಾಸಿ ಅಂತ ವಿಚಾರ ಮಾಡಿ ಅವನು ಬಂಗಾರದ ಜಿಂಕೆಯ ವೇಷವನ್ನು ತೊಟ್ಟುಕೊಂಡು ಸೀತಾಮಾತೆಯನ್ನು ಮೋಹಗೊಳಿಸಲಿಕ್ಕೆ ಹೊರಟ ಅಂತ ಬರ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ. ವಾಸ್ತವಿಕವಾಗಿ ಇದನ್ನು ನೋಡುವಾಗ ನಮಗೆ ರಾಮನ ಕೈಯಿಂದ ಸಾಯುವುದು ಒಳ್ಳೆಯದು, ಅದಕ್ಕೋಸ್ಕರವಾಗಿ ಮಾರೀಚ ಬಹಳ ಒಳ್ಳೆಯ ಬುದ್ಧಿ ಉಳ್ಳವನು, ವಿವೇಕಿ, ಸಜ್ಜನ ಅಂತ ಭಾವನೆ ಮೂಡುತ್ತದೆ. ಆದರೆ ವಾಸ್ತವ ಇದಲ್ಲ. ಅವನ ನಿಜರೂಪವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಅವನು ರಾಮನ ಬಾಣ ಅವನಿಗೆ ತಗುಲಿದಾಗ ಅವನು ನಿಜವಾಗಿ ವಿವೇಕಿಯಾಗಿದ್ದರೆ, ಸಜ್ಜನಾಗಿದ್ದರೆ ಅವನು ರಾಮನ ವಾಣಿಯನ್ನು ಧ್ವನಿಯನ್ನು ಅನುಕರಿಸಿ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿದ. ಇದು ಸೀತಾಮಾತೆಯನ್ನ ಮೋಸ ಮಾಡಬೇಕು, ರಕ್ಷಣೆಗಾಗಿರುವ ಲಕ್ಷ್ಮಣನನ್ನು ಮರಳಿ ಇಲ್ಲಿಗೆ ಬರುವಂತೆ ಮಾಡಬೇಕು ಅನ್ನುವ ರಾವಣನ ದುರ್ಯೋಚನೆಗೆ ಇಂಬು ಕೊಟ್ಟು ಮಾಡಿರತಕ್ಕಂಥ ಕಾರ್ಯ. ಅದರಿಂದ ಮಾರೀಚನ ಮುಂದಿನ ಎಲ್ಲ ಕಾರ್ಯಗಳನ್ನು ನೋಡುವಾಗ ಅವನ ದುಷ್ಟಬುದ್ಧಿ ಚೆನ್ನಾಗಿ ಎದ್ದು ಕಾಣುತ್ತದೆ. ಅದರಿಂದ ಅವನು ಸಜ್ಜನ ಅಲ್ಲ, ಸ್ವಭಾವತಃ ಒಳ್ಳೆಯ ಆಲೋಚನೆ ಅವನಲ್ಲಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ರಾಮನ ಬಳಿಗೆ, ಸೀತಾಮಾತೆಯ ಬಳಿಗೆ ಬಂಗಾರದ ಜಿಂಕೆಯ ರೂಪವನ್ನು ತೊಟ್ಟು ಅವನು ಬರ್ತಾ ಇದ್ದಾನೆ. ಸೀತಾಮಾತೆ ರಾಮನ ಸಂಕಲ್ಪವನ್ನು ಅರಿತುಕೊಂಡು ಅದಕ್ಕೆ ಅನುಗುಣವಾಗಿ ಅದರ ಮೇಲೆ ಮೋಹವನ್ನು ಪ್ರಕಟ ಮಾಡಿದಂತೆ ತೋರ್ತಾ ಇದ್ದಾಳೆ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಪರಮಾತ್ಮ ಯಾವ ರೀತಿಯ ಲೀಲೆಗಳನ್ನು ತೋರ್ತಾ ಇದ್ದಾನೆಯೋ ಅದರಂತೆ ರಮಾದೇವಿಯೂ ಕೂಡ ಅವತಾರ ಮಾಡಿದಾಗ ವಿನೋದವನ್ನು ಲೀಲೆಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಭಗವಂತನಿಗೂ ಅಜ್ಞಾನವಿಲ್ಲ, ವಿಪರೀತ ಜ್ಞಾನವಿಲ್ಲ, ಭ್ರಮೆಯಿಲ್ಲ. ಅದರಂತೆ ಲಕ್ಷ್ಮೀದೇವಿಗೂ ಕೂಡ ಯಾವುದೇ ರೀತಿಯ ಅಜ್ಞಾನ ಭ್ರಮೆ ಇಲ್ಲ. ಆದರೆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅವಳು ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ, ತಾನೂ ಕೂಡ ಮೋಹಗೊಂಡಂತೆ ತೋರಿಸಿಕೊಳ್ತಾ ಇದ್ದಾಳೆ. ಅನಂತರ ರಾಮ ಮಾರೀಚನ ಸಂಹಾರ ಮಾಡಿದ್ದಾನೆ, ಲಕ್ಷ್ಮಣ ರಾಮನನ್ನು ಅನುಸರಿಸಿಕೊಂಡು ಬಂದಿದ್ದಾನೆ. ಈ ಮಧ್ಯದಲ್ಲಿ ದುಷ್ಟನಾಗಿರತಕ್ಕಂಥ ರಾವಣ ಸನ್ಯಾಸಿ ವೇಷವನ್ನು ತೊಟ್ಟುಕೊಂಡು ಬಂದು ಸೀತಾಮಾತೆಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಜಟಾಯು ಎಂಬತಕ್ಕಂಥ ಹದ್ದು, ರಣಹದ್ದು, ದಶರಥನ ಗೆಳೆಯ ರಾವಣನನ್ನು ಯುದ್ಧ ಮಾಡಿ ಸೀತಾಮಾತೆಯನ್ನು ಬಿಡಿಸುವ ಪ್ರಯತ್ನವನ್ನು ಮಾಡಿದ್ದಾನೆ. ಆದರೆ ಸಾಧ್ಯವಾಗಲಿಲ್ಲ. ರಾವಣನ ಅಗಾಧವಾಗಿರತಕ್ಕಂಥ ಬಲದ ಮುಂದೆ ಅವನು ದುರ್ಬಲನಾಗಿದ್ದಾನೆ. ರಾವಣ ಅವನನ್ನು ಯುದ್ಧ ಮಾಡಿ ಖಡ್ಗದಿಂದ ಅವನ ಎದೆಯನ್ನು ಚುಚ್ಚಿ ಕೆಳಗೆ ಅಪ್ಪಳಿಸುವಂತೆ ಮಾಡಿದ್ದಾನೆ.
ರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಆ ಪವಿತ್ರವಾಗಿರತಕ್ಕಂಥ ಋಷಿಮುಖ ಪರ್ವತದ ಬಳಿಗೆ ಬರ್ತಾ ಇದ್ದಾನೆ. ಮಧ್ಯದಲ್ಲಿ ಜಟಾಯುವಿನ ದೇಹವನ್ನು ಕಂಡಿದ್ದಾನೆ. ಅವನಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡಿದ್ದಾನೆ. ಸೀತಾಮಾತೆಯನ್ನು ಹೊತ್ತುಕೊಂಡು ರಾವಣ ಹೋಗುವಾಗ ನಾನು ಇದನ್ನು ಕಂಡು ಅವನ ಜೊತೆಗೆ ಯುದ್ಧ ಮಾಡಿದ್ದೇನೆ. ಪ್ರಾಣಾಂತಕವಾಗಿರತಕ್ಕಂಥ ಮರ್ಮಾಘಾತಕಾರಿಯಾದ ಪೆಟ್ಟುಗಳನ್ನು ರಾವಣ ಕೊಟ್ಟಿದ್ದಾನೆ ಎಂಬತಕ್ಕಂಥ ಸಂಗತಿಯನ್ನು ತಿಳಿಸಿದ್ದಾನೆ ಜಟಾಯು. ಇಷ್ಟು ಹೇಳಿ ಪ್ರಾಣತ್ಯಾಗ ಮಾಡಿದ್ದಾನೆ. ಆವಾಗ ರಾಮಚಂದ್ರ ತಂದೆಯಾದ ದಶರಥನಿಗೆ ಸಂಸ್ಕಾರ ಮಾಡುವಂತೆ ಆದರದಿಂದ ಭಕ್ತಿಯಿಂದ ಜಟಾಯುವಿಗೆ ಸಂಸ್ಕಾರವನ್ನು ಮಾಡಿದ್ದಾನೆ. ಮಯಾತ್ವಂ ಸಮನುಜ್ಞಾತಃ ಗಚ್ಛ ಲೋಕಾನ್ ಅನುತ್ತಮಾನ್ ಗೃಧ್ರರಾಜ ಮಹಾಸತ್ವ ಸಂಸ್ಕೃತಶ್ಚ ಮಯಾವ್ರಜ. ನನ್ನಿಂದ ಸಂಸ್ಕಾರಕ್ಕೆ ಒಳಪಟ್ಟವನಾಗಿ ಉತ್ತಮ ಲೋಕವನ್ನು ಪಡೆದುಕೋಂತ ಭಗವಂತ ಮಂಗಲಾಶಂಸನ ಮಾಡಿ ಜಟಾಯುವನ್ನು ಕಳಿಸಿಕೊಡ್ತಾ ಇದ್ದಾನೆ. ಅಲ್ಲಿಂದ ಋಷ್ಯಮೂಕ ಪರ್ವತದ ಕಡೆಗೆ ಬರ್ತಾ ಇದ್ದಾನೆ. ಇವತ್ತಿನ ಕಾಲದ ಹಂಪಿಯ ಪ್ರದೇಶ ಅದು. ಅಲ್ಲಿಗೆ ಬರ್ತಾ ಇದ್ದಾನೆ. ದಾರಿಯಲ್ಲಿ ಒಬ್ಬ ಕಬಂಧ ಎಂಬತಕ್ಕಂಥ ಗಂಧರ್ವ ಅವನ ಉದ್ಧಾರವನ್ನು ಮಾಡಿದ್ದಾನೆ. ಆ ಕಬಂಧ ರಾಮನಿಗೆ ಹೇಳ್ತಾ ಇದ್ದಾನೆ, ಈ ಪ್ರಾಂತದಲ್ಲಿಯೇ ಸುಗ್ರೀವ ಎಂಬತಕ್ಕಂಥ ಒಬ್ಬ ಮಹಾನುಭಾವ ಇದ್ದಾನೆ, ಹನುಮಂತ ಅವನ ಸಚಿವ, ಅವನ ಮಂತ್ರಿ, ಅವರ ಸಹವಾಸ ಮಾಡು ನೀನು. ಆ ಸುಗ್ರೀವ ಸಾಮಾನ್ಯ ವ್ಯಕ್ತಿಯಲ್ಲ, ಭಾಸ್ಕರಸ್ಯ ಔರಸ ಪುತ್ರ, ಸೂರ್ಯನ ಮಗವನು. ಅಷ್ಟೇ ಅಲ್ಲ, ತಪ್ಪು ತಿಳುವಳಿಕೆಯಿಂದ ವಾಲಿ ಅವನನ್ನು ಮೆಟ್ಟಿದ್ದಾನೆ, ತುಳಿದಿದ್ದಾನೆ, ಅವನಿಂದ ತಿರಸ್ಕರಿಸಲ್ಪಟ್ಟಿದ್ದಾನೆ. ಆದರೆ ಸುಗ್ರೀವನ ಹಿಂದೆ ಸಾವಿರ ಸಾವಿರ ಸಂಖ್ಯೆಯ ಶ್ರೇಷ್ಠ ಬಲಿಷ್ಠರಾದ ಕಪಿಗಳು ಅವನ ಬೆನ್ನ ಹಿಂದೆ ಇದ್ದಾರೆ. ಅವನ ಸಖ್ಯವನ್ನು ಮಾಡು, ನಿನಗೂ ಅವನಿಂದ ಪ್ರಯೋಜನ ಇದೆ, ಅವನಿಂದ ನಿನಗೆ ಲಾಭವಿದೆ, ಸೀತಾಮಾತೆಯನ್ನು ಹುಡುಕಿಸ್ತಕ್ಕಂಥ ಕಾರ್ಯವನ್ನು ಅವನು ಮಾಡಬಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಹೀಗೆ ದೇವಲೋಕದ ಒಬ್ಬ ಮಹಾತ್ಮನಾಗಿರತಕ್ಕಂಥ ಕಬಂಧ ಗಂಧರ್ವ ಅವನು ರಾಮನ ಬಳಿಗೆ ಸುಗ್ರೀವನ ವಿಷಯದಲ್ಲಿ ಈಗಾಗಲೇ ಪ್ರಾಮಾಣಿಕವಾದ ಆಶಯವನ್ನು ಕೊಟ್ಟಿದ್ದಾನೆ. ಇಷ್ಟರಿಂದಲೇ ರಾಮ ಸುಗ್ರೀವ ಹೇಳುವುದನ್ನು ನಂಬಿಲ್ಲ, ಮುಂದೆ ಪುನಃ ವಿಮರ್ಶೆ ಮಾಡ್ತಾನೆ ಎಂಬುದನ್ನು ರಾಮಾಯಣದಲ್ಲಿ ನಮ್ಗೆ ಗೊತ್ತಾಗ್ತದೆ. ಅಂತೂ ಅವನನ್ನು ಉದ್ಧಾರ ಮಾಡಿ ಕಳಿಸಿಕೊಡ್ತಾ ಇದ್ದಾನೆ. ಅಲ್ಲಿಂದ ಮುಂದೆ ಪ್ರಯಾಣ ಮಾಡ್ತಾ ಬರುವಾಗ ಶಬರಿಯ ಆಶ್ರಮವನ್ನು ನೋಡಿದ್ದಾನೆ ರಾಮ. ಮತಂಗ ಋಷಿಗಳ ಮಾತಿನಂತೆ ತಪಸ್ಸು ಮಾಡ್ತಾ ಇದ್ದಾಳೆ. ಶಬರಿ ಗುಹ ಇವರೆಲ್ಲ ಹಿಂದುಳಿದ ವರ್ಗದವರು. ಶಬರಿ ನಿರಂತರ ತಪಸ್ಸು ಮಾಡ್ತಾ ಇದ್ದಾಳೆ, ದೇವರ ಧ್ಯಾನ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸು ತಿಳಿಯಾದದ್ದು, ನಿರ್ಮಲವಾದದ್ದು, ಉದ್ದೇಶ ಸ್ವಚ್ಛವಾದದ್ದು. ರಾಮ ಅವಳು ಕೊಟ್ಟ ಉಪಚಾರವನ್ನು, ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕಾರ ಮಾಡಿ ಅವಳಿಗೆ ಉತ್ತಮವಾದ ಲೋಕವನ್ನು ಕರುಣಿಸಿದ. ಅದರಂತೆ ಹಿಂದುಳಿದ ವರ್ಗದ ಗುಹ ನೀಡಿದ ಸತ್ಕಾರವನ್ನು ಸ್ವೀಕಾರ ಮಾಡಿ ಅವನ ಉದ್ಧಾರವನ್ನು ಮಾಡಿದ ರಾಮಚಂದ್ರ. ಅವನಿಗೆ ಜಾತಿ ಮುಖ್ಯವಲ್ಲ, ಗುಣ ಮುಖ್ಯ, ಸಂಸ್ಕಾರ ಮುಖ್ಯ ಎಂಬುದನ್ನು ತೋರಿಸಿಕೊಟ್ಟ. ಇದೇ ರಾಮಚಂದ್ರ ಮುಂದೆ ಉತ್ತರಕಾಂಡದಲ್ಲಿ ನಮಗೊಂದು ಕಥೆ ಬರ್ತದೆ. ಅಲ್ಲಿ ಒಬ್ಬ ತಪಸ್ವಿಯ ವೇಷವನ್ನು ತೊಟ್ಟಿರತಕ್ಕಂಥ ಶಂಭೂಕ ಎಂಬತಕ್ಕಂಥ ವ್ಯಕ್ತಿಯನ್ನು ಸಂಹಾರ ಮಾಡಿದ ಅಂತ ನಾವು ರಾಮಾಯಣದಲ್ಲಿ ನೋಡುತ್ತೇವೆ. ತಪಸ್ಸು ಮಾಡುವ ಕಾರ್ಯವನ್ನು ಶಬರಿಯೂ ಮಾಡಿದ್ದಾಳೆ, ಶಂಭೂಕನೂ ಮಾಡಿದ್ದಾನೆ. ಶೂದ್ರರು ತಪಸ್ಸು ಮಾಡುವುದೇ ದೊಡ್ಡ ದೋಷ ಅಂತಾದರೆ ಶಬರಿಯನ್ನು ರಾಮ ಕೊಲ್ಲಬೇಕಿತ್ತು. ಶಬರಿ ತಪಸ್ಸು ಮಾಡಿದ್ದನ್ನು ಮಾನ್ಯ ಮಾಡಿ ಅನುಗ್ರಹ ಮಾಡಿದ, ಶಂಭೂಕನನ್ನು ಸಂಹಾರ ಮಾಡಿದ. ಇದರ ಹಿನ್ನೆಲೆಯನ್ನು ಜಗದ್ಗುರು ಮಧ್ವಾಚಾರ್ಯರು ಮಾತ್ರ ಅನೇಕ ಪುರಾಣಗಳ ವಿಮರ್ಶೆಯಿಂದ ಹೇಳಿದ್ದಾರೆ. ಆ ಶಂಭೂಕನೆಂಬತಕ್ಕಂಥ ವ್ಯಕ್ತಿ ಮಾಡಿದ ತಪಸ್ಸಿನ ಹಿಂದೆ ಲೋಕ ಕಲ್ಯಾಣದಷ್ಟು ಇರಲಿಲ್ಲ. ಅವನು ಉಮಾದೇವಿಯ ಗಿರಿಜೆಯ ಪತಿಯಾಗಬೇಕು, ಶಂಕರನಾಗಬೇಕು ಎಂಬತಕ್ಕಂತಹ ದುರುದ್ದೇಶವನ್ನು ಇಟ್ಟುಕೊಂಡು ಲೋಕವನ್ನು ವಿನಾಶಗೊಳಿಸಿ ನಾನೇ ಇಡೀ ಪ್ರಪಂಚವನ್ನು ಆಳುವ ದೊಡ್ಡ ರಾಜಾಧಿರಾಜನಾಗಬೇಕು ಎಂಬತಕ್ಕಂತಹ ದುಷ್ಟದೃಷ್ಟಿಯನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದೇ ಹೊರತು ಶಬರಿಯಂತೆ ಲೋಕ ಕಲ್ಯಾಣಕ್ಕೋಸ್ಕರವಾಗಲಿ ಆತ್ಮೋದ್ಧಾರಕ್ಕೋಸ್ಕರವಾಗಲಿ ತಪಸ್ಸು ಮಾಡಿದವನಲ್ಲ. ಗಿರಿಜಾಪತಿ ಆಗಬೇಕು ಎಂಬತಕ್ಕಂಥ ಉದ್ದೇಶ ಇತ್ತು. ಲೋಕಕ್ಷಯ ಕಾಮ್ಯೆಯ ಇಡೀ ಲೋಕವನ್ನು ಸಂಹರಿಸಿ ನಾನು ಇಡೀ ಪ್ರಪಂಚವನ್ನು ನನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಎಂಬ ದುರುದ್ದೇಶ ಇತ್ತು ಅವನಿಗೆ. ಆ ಕಾರಣದಿಂದ ರಾಮ ಅವನ ತಪಸ್ಸನ್ನು ಮಾನ್ಯ ಮಾಡಲಿಲ್ಲ ಎಂಬತಕ್ಕಂಥ ರಹಸ್ಯವನ್ನು ಜಗದ್ಗುರು ಮಧ್ವಾಚಾರ್ಯರು ಮುಂದೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅವಳು ಉದ್ಧಾರವನ್ನು ಮಾಡಿ ರಾಮಚಂದ್ರ ಅಲ್ಲಿಂದ ಮುಂದೆ ಆಗಮಿಸತಕ್ಕಂಥವನಾಗಿದ್ದಾನೆ. ಇಲ್ಲಿಗೆ ಅರಣ್ಯಕಾಂಡದ ಕಥೆ ಸಂಪನ್ನವಾಗಿದೆ. ಇನ್ನು ಮುಂದೆ ನಾವು ಸ್ವಲ್ಪ ಕಥೆಯನ್ನು
ಕಿಷ್ಕಿಂಧಾಕಾಂಡದ ಭಾಗವನ್ನು ಸ್ವಲ್ಪ ಚಿಂತನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋಣ. ರಾಮಚಂದ್ರ ಪ್ರಯಾಣವನ್ನು ಮುಂದುವರೆಸಿಕೊಂಡು ಬಂದಿದ್ದಾನೆ. ರಾಮಚಂದ್ರ ಮತ್ತು ಲಕ್ಷ್ಮಣನನ್ನು ಕಂಡ ಸುಗ್ರೀವ ಅವರ ದಿವ್ಯವಾಗಿರತಕ್ಕಂಥ ರೂಪ, ಅವರ ಪರಾಕ್ರಮ ದೇಹದಲ್ಲಿ ಜಿನುಗುತ್ತಾ ಇದೆ. ಅದನ್ನು ನೋಡಿದ ಕೂಡಲೇ ಗಾಬರಿಯಾಗಿದ್ದಾನೆ ಸುಗ್ರೀವ. ಇವರು ವಾಲಿಯ ಕಡೆಯಿಂದ ಬರತಕ್ಕಂಥ ಕ್ಷತ್ರಿಯರು ಅಂತ ಕಾಣಿಸ್ತದೆ. ನನ್ನ ಸಂಹಾರಕ್ಕೋಸ್ಕರವೇ ಬರ್ತಾ ಇದ್ದಾರೋ ಏನೋ ಅಂತ ಗಡಗಡ ನಡುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಹನುಮಂತ ಹೇಳ್ತಾನೆ, ಅವರ ದೇಹದ ಶುಭಲಕ್ಷಣಗಳನ್ನು ನಾವು ಗಮನಿಸಿದರೆ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಬಂದ ಮಹಾನುಭಾವರೇ ಹೊರತು ತಪ್ಪು ಮಾಡದವರಿಗೆ, ಅನ್ಯಾಯ ಮಾಡದವರಿಗೆ ಹಾನಿಯನ್ನು ಮಾಡತಕ್ಕಂಥವರಲ್ಲ. ಅನ್ಯಾಯ ಮಾಡುವವರಿಗೆ ಮಾತ್ರ ಶಿಕ್ಷೆ ಕೊಡುವವರವರು, ಸಜ್ಜನರ ಉದ್ಧಾರಕರು. ಆದ್ದರಿಂದ ಚಿಂತೆ ಮಾಡಬೇಡ, ನಾನು ಹೋಗಿ ಬರ್ತೇನೆ ಅಂತ ಹನುಮಂತ ಅವರಿಬ್ಬರ ಬಳಿಗೆ ಬಂದಿದ್ದಾನೆ. ಅವನು ಮಾತನಾಡ್ತಾ ಇದ್ದಾನೆ. ಹನುಮಂತ ಎಲ್ಲ ಮಾತನಾಡಿದ ಮೇಲೆ ಅದನ್ನು ಕೇಳಿದ ರಾಮನ ಪ್ರತಿಕ್ರಿಯೆಯನ್ನು ವಾಲ್ಮೀಕಿಗಳು ದಾಖಲು ಮಾಡ್ತಾರೆ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಣ ನಾ ಸಾಮವೇದ ವಿದುಷ ಶಕ್ಯಮೇವಂ ವಿಭಾಷಿತು. ನೋಡು ಲಕ್ಷ್ಮಣ, ಸಮಗ್ರ ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ಇವನು ತಿಳಿದಿದ್ದಾನೆ. ಏನೇನು ವ್ಯಾಕರಣಗಳು ಅಂತಿದ್ದಾವೆ, ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ, ಎಲ್ಲ ವ್ಯಾಕರಣಗಳನ್ನು ಪೂರ್ಣವಾಗಿ ಆತ್ಮಸಾತ್ ಮಾಡಿಕೊಂಡಿದ್ದಾನೆ ಈ ಮಹಾನುಭಾವ. ಇಷ್ಟು ಹೊತ್ತು ಮಾತನಾಡುವಾಗ ಒಂದು ಅನಗತ್ಯವಾದ ಪದ ಇಲ್ಲ, ವಾಕ್ಯ ಇಲ್ಲ. ನೇರವಾದ ನುಡಿ, ಸ್ಪಷ್ಟವಾದ ನುಡಿ. ಅವನ ಮಾತುಗಳನ್ನು ಕೇಳುವಾಗ ಸ್ಪಷ್ಟ ಗೊತ್ತಾಗ್ತದೆ, ಇವನು ಅತ್ಯಂತ ಶ್ರೇಷ್ಠನಾಗಿರತಕ್ಕಂಥ ವ್ಯಕ್ತಿ. ಜೀವೋತ್ತಮ ಎಂಬತಕ್ಕಂಥ ಭಾವವನ್ನು ಲಕ್ಷ್ಮಣನ ಮುಂದೆ ರಾಮಚಂದ್ರ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನು ಸುಗ್ರೀವನಿಗೆ ಆದ ಅನ್ಯಾಯ, ವಾಲಿಯಿಂದ ಆಗಿರತಕ್ಕಂಥ ಅನ್ಯಾಯ, ಸುಗ್ರೀವನು ನಿನಗೆ ಶರಣಾಗತನಾಗ್ತಾ ಇದ್ದಾನೆ ಸ್ವಾಮಿ, ಅವನಿಗೆ ನೀನು ಕಳೆದುಕೊಂಡ ರಾಜ್ಯವನ್ನು ಮತ್ತು ಮಡದಿಯನ್ನು ದೊರಕಿಸಿಕೊಡಬೇಕು ಅಂತ ಸುಗ್ರೀವನ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಸಾಕ್ಷಾತ್ ಸಾಷ್ಟಾಂಗ ಪ್ರಣಾಮ ಮಾಡಿರತಕ್ಕಂಥ ಆ ಹನುಮಂತನನ್ನು ಎರಡು ಕೈಗಳಿಂದ ರಾಮಚಂದ್ರ ಎತ್ತಿ ಹಿಡಿದು ಪ್ರೀತಿಯಿಂದ ಅವನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ. ಆ ರಾಮಚಂದ್ರನನ್ನು ಬಲಭಾಗದಲ್ಲಿ, ಲಕ್ಷ್ಮಣನನ್ನು ಎಡಭಾಗದಲ್ಲಿ ಕುಳ್ಳಿರಿಸಿಕೊಂಡು ಹನುಮಂತ ಒಂದೇ ನೆಗೆತಕ್ಕೆ ಸುಗ್ರೀವ ಇರುವ ಸ್ಥಳಕ್ಕೆ ಬಂದಿರತಕ್ಕಂಥವನಾಗಿದ್ದಾನೆ. ಆಗ ಸುಗ್ರೀವ ಅಣ್ಣನಾಗಿರತಕ್ಕಂಥ ವಾಲಿಯಿಂದ ತನಗಾದ ಎಲ್ಲ ಅನ್ಯಾಯವನ್ನು ಹೇಳ್ತಾ ಇದ್ದಾನೆ. ನನ್ನ ಮಡದಿಯಾದ ರುಮೆಯನ್ನೂ ಕೂಡ ಆಕ್ರಮಣ ಮಾಡಿದ್ದಾನೆ, ಇಟ್ಟುಕೊಂಡಿದ್ದಾನೆ ಅವನು ಎಂಬುದಾಗಿ ದುಃಖವನ್ನು ತೋಡಿಕೊಳ್ತಾ ಇದ್ದಾನೆ. ರಾಮಚಂದ್ರ ಎಲ್ಲವನ್ನ ಕೇಳಿದ. ಅವನು ಹೇಳಿದ, ಏನಾಗಬೇಕು ನನ್ನಿಂದ ನಿನಗೆ, ಏನು ಸಹಾಯವನ್ನು ನಿರೀಕ್ಷಿಸ್ತಾ ಇದ್ದೆ? ಏನಿಲ್ಲ, ನಾನು ವಾಲಿಯ ವಿಷಯದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೇನೆ. ನಾನು ಎಷ್ಟು ಕ್ಷಮೆ ಕೇಳಿದರೂ ಅವನು ಮನಸ್ಸು ಕರಗಲಿಲ್ಲ. ನನ್ನ ಮೇಲೆ ಅತ್ಯಂತ ಕೆಟ್ಟ ದೃಷ್ಟಿಯನ್ನು ಇಟ್ಟು ನನ್ನನ್ನು ಒದ್ದು ಹೊರಗೆ ಹಾಕಿದ್ದಾನೆ. ಅವನ ಸಂಹಾರವೇ ಉಚಿತವಾದದ್ದು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾಮ, ಆಗಲಿ, ಅದನ್ನು ವಿಮರ್ಶೆ ಮಾಡಿ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ರಾಮಚಂದ್ರ. ಹೌದು, ವಾಲಿ ಅಂಥ ಪರಾಕ್ರಮಿ ಇನ್ನೊಬ್ಬ ಇಲ್ಲ ಈ ದೇಶದಲ್ಲಿ, ಅಂಥ ಮಹಾಪರಾಕ್ರಮಿ ಅವನು. ನೀನು ವಾಲಿಯನ್ನು ಕೊಲ್ಲಬಲ್ಲೆ ಅಂತ ನನಗೆ ವಿಶ್ವಾಸ ಹುಟ್ಟಬೇಕು, ಹಾಗಾದರೆ ಏನು ಮಾಡಬೇಕು ಅಂತ ರಾಮಚಂದ್ರ. ನೋಡು, ಇಲ್ಲಿ 7 ತಾಳವೃಕ್ಷಗಳಿದ್ದಾವೆ, ವಾಲಿ ಮಹಾಬಲಿಷ್ಠ. ಈ ಮರಗಳಲ್ಲಿ ಒಂದು ಮರದ ಒಂದೇ ಒಂದು ಎಲೆಯನ್ನು ಕೀಳುವ ಪ್ರಯತ್ನ ಅನಾದಿ ಕಾಲದಿಂದ ವಾಲಿ ಮಾಡ್ತಾ ಇದ್ದಾನೆ, ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾನೆ. ಒಂದೇ ಒಂದು ಎಲೆ ಕೀಳಲಿಕ್ಕಾಗಿಲ್ಲ ಅವನಿಗೆ. ನೀನೇನಾದರೂ ಒಂದು ಬಾಣದಿಂದ 7 ಮರಗಳನ್ನು ತುಂಡರಿಸಿದರೆ ವಾಲಿಗಿಂತ 100 ಮಡಿ ಅನಂತ ಮಡಿ ಹೆಚ್ಚು ಶಕ್ತಿ ಉಳ್ಳವನು ಅಂತ ನನಗೆ ನಂಬಿಕೆ ಉಂಟಾಗ್ತದೆ. ಆ ಬಾಣಪ್ರಯೋಗ ಮಾಡಿ ನನಗೆ ವಿಶ್ವಾಸ ಹುಟ್ಟುವಂತೆ ಮಾಡು ಅಂತ ಕೇಳ್ತಾ ಇದ್ದಾನೆ. ರಾಮ ಹೇಳಿದ ಹಾಗೆ ಆಗಲಿ. ಇಂದ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಬ್ರಹ್ಮದೇವರ ವರದಿಂದ ಅವಧ್ಯರಾಗಿರತಕ್ಕಂಥ ರಕ್ಕಸರು ತಾಳವೃಕ್ಷದ ವೇಷವನ್ನು ತೊಟ್ಟು ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಅಂತಹ ರಕ್ಕಸರನ್ನು ರಾಮ ಒಂದೇ ಒಂದು ಬಾಣದಿಂದ ಸಂಹಾರ ಮಾಡತಕ್ಕಂಥವನಾಗಿದ್ದಾನೆ ರಾಮಚಂದ್ರ ಅಂತ ಹೇಳ್ತಾ ಇದ್ದಾರೆ. ಧಾತುರ್ವರಾತ್ ಅಖಿಲ ಪುಂಭಿರ ಭೇದ್ಯ ರೂಪಾನ್ ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನ್. ಬ್ರಹ್ಮ ಪದವಿಗೋಸ್ಕರ, ಅಯೋಗ್ಯವಾದ ಬ್ರಹ್ಮ ಪದವಿಗೋಸ್ಕರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಂತಹ ರಕ್ಕಸರನ್ನು ಸಂಹಾರ ಮಾಡಿದ್ದಾನೆ ಒಂದೇ ಒಂದು ಬಾಣದಿಂದ. ಹೀಗಾಗಿ ಸಂಪೂರ್ಣ ವಿಶ್ವಾಸ ಸುಗ್ರೀವನಿಗೆ ರಾಮನ ಮೇಲೆ ಉಂಟಾಗಿದೆ. ರಾಮ
ವಾಲಿ ಸುಗ್ರೀವರಿಗೆ ಯುದ್ಧ ಮಾಡಲಿಕ್ಕೆ ಹೇಳಿದ. ವಾಲಿ ಸುಗ್ರೀವನನ್ನು ಹಣ್ಣುಗಾಯ ನೀರುಗಾಯ ಮಾಡಿದ. ರಾಮ ಬಾಣಪ್ರಯೋಗ ಮಾಡಲಿಲ್ಲ, ಅವನನ್ನು ಕೊಲ್ಲಿಲ್ಲ. ಹಣ್ಣುಗಾಯ ನೀರಾಗಿ ಬಂದಿರತಕ್ಕಂತಹ ಸುಗ್ರೀವ ರಾಮನ ಬಳಿಗೆ ಕೇಳಿದ, ನಿನಗೆ ವಾಲಿಯನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ ಅಂದರೆ ಮೊದಲೇ ಹೇಳಬೇಕಿತ್ತು ನನಗೆ, ಯಾಕೆ ಹೀಗೆ ಮಾಡಿದೆ ನೀನು? ಕೊಲ್ತೇನೆ ಅಂತ ಹೇಳಿದ್ದಿ, ಕೊಲ್ಲಿಲ್ಲ ನೀನು, ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ. ಆವಾಗ ರಾಮಚಂದ್ರ ಹೇಳ್ತಾ ಇದ್ದಾನೆ, ಒಬ್ಬರ ಮಾತಿನಿಂದ ನಾವು ಸತ್ಯಾಸತ್ಯನ ವಿಮರ್ಶೆ ಮಾಡದೆ ತೀರ್ಮಾನ ಮಾಡಬಾರದು ಯಾವಾಗಲೂ ಕೂಡ. ನೀನು ಹೇಳಿದೆ ವಾಲಿ ಅತ್ಯಂತ ಕ್ರೂರಿ, ನನಗೆ ಬಹಳ ಅನ್ಯಾಯ ಮಾಡಿದ್ದಾನೆ ಅಂತ, ಅದನ್ನು ಪರೀಕ್ಷೆ ಮಾಡಿ ನೋಡಿದೆ. ಮರಣಾಂತಕವಾದ ಪೆಟ್ಟುಗಳನ್ನು ನಿನಗೆ ಕೊಟ್ಟಾಗ ನೀನು ರಕ್ತ ಕಾರುವಾಗಲೂ ಕೂಡ ವಾಲಿಯ ಮುಖದಲ್ಲಿ ನಿನ್ನ ಬಗ್ಗೆ ಕಿಂಚಿತ್ತೂ ಕರುಣೆ ಹುಟ್ಟಲಿಲ್ಲ. ಅಲ್ಲಿಗೆ ವಾಲಿ ನಿಜವಾಗಿಯೂ ಕೂಡ ಕ್ರೂರಿ ಅಂತ ಅರ್ಥ ಆಯಿತು. ನೀನು ತಮ್ಮ ಅರ್ಥಾತ್ ಮಗನ ಸ್ಥಾನದಲ್ಲಿ ಇದ್ದಿ, ಅವನು ನಿನಗೆ ತಂದೆಯ ಸ್ಥಾನದಲ್ಲಿದ್ದಾನೆ. ಅಷ್ಟು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ನಿನಗೆ ಮರಣಾಂತಕವಾದ ಪೆಟ್ಟುಗಳನ್ನು ನೀಡುವಾಗಲೂ ಕೂಡ ಅವನಿಗೆ ಸ್ವಲ್ಪವೂ ಮನಸ್ಸಿನ ಒಳಗೆ ಕರುಣೆ ಹುಟ್ಟಲಿಲ್ಲ. ನನ್ನ ತಮ್ಮ, ನನ್ನಂತೆ ರಕ್ತ ಹಂಚಿಕೊಂಡವ ತಂದೆ ತಾಯಿಗಳದ್ದು, ಇವನ ಮೇಲೆ ಕರುಣೆ ತೋರಬೇಕು ಅನ್ನುವ ಭಾವನೆಯಲ್ಲಿ ಉಂಟಾಗಲಿಲ್ಲ. ಅವನ ಕ್ರೂರಿವನ್ನು ಪರೀಕ್ಷಿಸಿದ್ದೇನೆ, ಅವನು ವಧೆಗೆ ಯೋಗ್ಯ ಎಂಬುದನ್ನು ತೀರ್ಮಾನ ಮಾಡಿದ್ದೇನೆ, ಈಗ ಇನ್ನೊಮ್ಮೆ ಯುದ್ಧಕ್ಕೆ ಕರಿ, ನಾನು ಸಂಹಾರ ಮಾಡ್ತೇನೆ ಅಂತ ರಾಮ ಬಾಣಪ್ರಯೋಗವನ್ನು ಮಾಡಿದ. ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಿದ. ಇದು ಬಹಳ ಜನರಿಗೆ ದೊಡ್ಡ ಸಂಶಯ. ನೇರವಾಗಿ ಬಾಣಪ್ರಯೋಗ ಮಾಡಬಹುದಾಗಿತ್ತಲ್ಲ ರಾಮ, ಯಾಕೆ ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಿದ? ಈ ಪ್ರಶ್ನೆಯನ್ನು ವಾಲಿಯೇ ಕೇಳ್ತಾನೆ ರಾಮನ ಬಳಿಗೆ. ನಿನಗೆ ಸುಗ್ರೀವನ ಗೆಳತನ ಮಾಡಿಕೊಳ್ಳುವುದರಲ್ಲಿ ಏನು ಜಾಣ್ಮೆ ಇದೆ ರಾಮ? ಮಹಾ ದುರ್ಬಲ ಅವನು. ನನ್ನ ಗೆಳತನ ನೀನು ಮಾಡ್ಕೊಳ್ಬೋದಾಗಿತ್ತು. ಒಂದೇ ನೆಗೆತಕ್ಕೆ ಲಂಕಾಪಟ್ಟಣಕ್ಕೆ ಹೋಗಿ ಸೀತೆಯನ್ನು ಕರ್ಕೊಂಡು ಬರ್ತಿದ್ದೆ. ನೀನು ಬಯಸಿದರೆ ರಾವಣನನ್ನು ನಾನೇ ಕೊಂದುಬಿಡುತ್ತಿದ್ದೆ. ಹೀಗಿರುವಾಗ ಇವನ ಗೆಳತನ ಮಾಡಿಕೊಂಡು ನನ್ನನ್ನು ಕೊಲ್ಲುವ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ ನೀನು? ಆವಾಗ ರಾಮಚಂದ್ರ ಹೇಳ್ತಾ ಇದ್ದಾನೆ, ರಾವಣನ ಸಂಹಾರವನ್ನು ನಾನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ದೇವತೆಗಳಿಗೆ ಋಷಿಗಳಿಗೆ ನಾನಾ ಬಗೆಯ ಹಿಂಸೆಯನ್ನು ನೀಡಿರತಕ್ಕಂಥ ಪರಮ ದುಷ್ಟನಾಗಿರತಕ್ಕಂಥ ವ್ಯಕ್ತಿ, ನನ್ನ ಮಡದಿಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ, ಅವನು ಕಳ್ಳತನದಿಂದ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ರಾವಣನಲ್ಲಿ ಏನು ಅವಗುಣಗಳನ್ನು, ದುಷ್ಟತನವನ್ನು ಕಂಡಿದ್ದೇನೋ ಅದನ್ನು ನಿನ್ನಲ್ಲೂ ಕಂಡಿದ್ದೇನೆ ನಾನು. ನೀನು ಸುಗ್ರೀವನ ಮಡದಿಯಾದ ರಮೆಯನ್ನು ಅಪಹರಿಸಿ ತೆಗೆದುಕೊಂಡು ಹೋಗಿ ಇಟ್ಟುಕೊಂಡಿದ್ದಿ. ಸುಗ್ರೀವನ ಮಡದಿ ನಿನಗೆ ಮಗಳ ಸ್ಥಾನದಲ್ಲಿ ಇದ್ದಾಳೆ, ಅವಳ ಸಂಘವನ್ನು ನೀನು ಮಾಡಿದ್ದರಿಂದ ಶಾಸ್ತ್ರದೃಷ್ಟಿಯಿಂದ ನೀನು ವಧೆಗೆ ಅರ್ಹನಾಗಿದ್ದಿ. ವಧೆಗೆ ಅರ್ಹನಾಗಿರ್ತಕ್ಕಂಥ ಮಹಾಪಾಪಿಷ್ಠ ನೀನು. ಅದರಿಂದ ನಾನು ನಿನ್ನ ಮುಂದೆ ಬಂದು ನಿಂತುಕೊಂಡು ಬಾಣಪ್ರಯೋಗ ಮಾಡಲಿಲ್ಲ. ಕ್ರೂರ ಮೃಗಗಳನ್ನು, ದುಷ್ಟರನ್ನು ಸಂಹಾರ ಮಾಡುವಾಗ ನ್ಯಾಯಬದ್ಧವಾದ ವಿಧಿಯಿಂದ ಮಾಡಬಾರದು ಅಂತ ಶಾಸ್ತ್ರಗ್ರಂಥಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮರೆಯಲು ನಿಂತನೇ ನಾನು ಬಾಣಪ್ರಯೋಗ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀನು ರಾವಣ ಒಂದು ಸ್ನೇಹವನ್ನು ಮಾಡಿಕೊಂಡಿದ್ದೀರಿ. ರಾವಣ ನಿನಗೆ ಹೇಳಿದ್ದಾನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸನ, ಶಯನ, ನನ್ನ ಅಧಿಕಾರ ಎಲ್ಲವೂ ನಿನಗೆ ಕೊಟ್ಟಿದ್ದೇನೆ. ನನ್ನದೆಲ್ಲವೂ ನಿನ್ನದು. ನನ್ನ ಎಲ್ಲ ಅಂತಃಪುರದ ಮಡದಿಯರು ನಿನ್ನ ಮಡದಿಯರು. ಇಂತಹ ನೀನು ಸಂಪರ್ಕ ಮಾಡಿದೆಯೋ ಬಿಟ್ಟ ವಿಷಯ ಬೇರೆ. ಅಂತೂ ನಿಮ್ಮ ಅನೈತಿಕ ಸಂಬಂಧ, ಅನೈತಿಕ ಮೈತ್ರಿ ನನಗೆ ಚೆನ್ನಾಗಿ ತಿಳಿದಿದೆ. ಇಂತಹ ಪರಸ್ತ್ರೀ ಸಂಘ ಮಾಡುವ ದುಷ್ಟತನ ರಾವಣನಲ್ಲಿದೆ ಅಂತ ಅವನ ಸಂಹಾರ ಮಾಡುವುದಾದರೆ ಅದೇ ಅವಗುಣ ಇರುವ ನಿನ್ನನ್ನು ಬಿಡಲಿಕ್ಕೇನು ಕಾರಣ ಇದೆ? ಇದೆಲ್ಲ ಭರತನ ವ್ಯಾಪ್ತಿಗೆ ಸೇರಿರತಕ್ಕಂಥ ಪ್ರದೇಶ ಇದು. ನಾನೊಬ್ಬ ಕ್ಷತ್ರಿಯನಾಗಿ ಅಪರಾಧ ಮಾಡಿದವರಿಗೆ ಶಿಕ್ಷೆ ಕೊಡಬೇಕಾಗಿರತಕ್ಕಂಥ ಕರ್ತವ್ಯದ ಹೊಣೆಗಾರಿಕೆ ಉಳ್ಳವನಾಗಿ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡದೇ ಹೋಗಿದ್ದರೆ ನಾನು ಪಾಪಿಷ್ಠನಾಗ್ತಾ ಇದ್ದೆ. ರಾಜನಾಗಿ, ರಾಜಕುಮಾರನಾಗಿ, ಕ್ಷತ್ರಿಯನಾಗಿ ನಾನು ಪಾಪವನ್ನು ಪಡೆದುಕೊಳ್ತಾ ಇದ್ದೆ. ಆದ್ದರಿಂದ ರಾಜ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟು ಉದ್ಧಾರವನ್ನು ಪಡೆದುಕೊಳ್ತಾನೆ. ಆದ್ದರಿಂದ ನಾನು ರಾಜನಾಗಿ, ರಾಜಕುಮಾರನಾಗಿ ಕಾಡಿಗೆ ಬಂದು ಭರತನ ಆದೇಶದಂತೆ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಮಾಡುವ ಹೊಣೆಗಾರಿಕೆ ಹೊತ್ತಿದ್ದೇನೆ. ಈ ದೃಷ್ಟಿಯಿಂದ ನಿನ್ನ ಮೇಲೆ ಬಾಣಪ್ರಯೋಗ ಮಾಡಿದ್ದೇನೆ. ಇಷ್ಟರ ಮೇಲೂ ಹೇಳು, ನಿನಗೆ ಪ್ರಾಣ ಉಳಿಸ್ಕೊಳ್ಬೇಕು, ಬದುಕಬೇಕು ಅನ್ನುವ ಆಸೆ ಇದೆಯೇ ಹೇಳು, ಬದುಕಿಸ್ತೇನೆ ನಿನ್ನನ್ನು ಅಂತ ಕೇಳಿದ. ಆವಾಗ ವಾಲಿ ಎಚ್ಚೆತ್ತುಕೊಂಡ. ಅವನು ಹೇಳಿದ, ರಾಮ, ನೀನು ಹೇಳಿದ ವಿಷಯ ಎಲ್ಲ ಸರಿ. ನಾನು ಅನೇಕ ಅಪರಾಧಗಳನ್ನು ಮಾಡಿದ್ದೇನೆ. ಸುಗ್ರೀವ ನನ್ನಿಂದ ಇಷ್ಟು ದಮನಕ್ಕೆ, ನಿಗ್ರಹಕ್ಕೆ ಯೋಗ್ಯನಾಗಿರಲಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ದುಷ್ಟತನ ಮಾಡಿದೆ ನಾನು ಅವನ ವಿಷಯದಲ್ಲಿ. ಮಾಡಬಾರದು, ಅನ್ಯಾಯ ಮಾಡಿದ್ದೇನೆ. ನೀನು ಹೇಳಿದಂತೆ ಸುಗ್ರೀವನ ಮಡದಿಯ ಸಂಘವನ್ನು ಮಾಡುವ ಮೂಲಕ
ನಾನು ಸಂಹಾರಕ್ಕೆ ಯೋಗ್ಯವಾದ ತಪ್ಪನ್ನು ಮಾಡಿದ್ದೇನೆ, ನೀನು ನನಗೆ ಬಾಣಪ್ರಯೋಗ ಮಾಡಿ ಕೊಂದದ್ದು ಯೋಗ್ಯವಾಗಿದೆ, ನಿನ್ನನ್ನು ದರ್ಶನ ಮಾಡ್ತಾ ನಾನು ಪ್ರಾಣತ್ಯಾಗ ಮಾಡತಕ್ಕಂಥ ಒಳ್ಳೆಯ ಭಾಗ್ಯ ನನಗೆ ದೊರಕಿದೆ, ಬದುಕಿನ ಬಗ್ಗೆ ನನಗೆ ಆಸೆ ಉಳಿದಿಲ್ಲ, ಕೋನಾಮನೆಚ್ಚತಿ ಮೃದಂ ಪುರುಷೋತ್ತಮೇತಿ ನಿನ್ನ ದರ್ಶನವನ್ನು ಮಾಡ್ತಾ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಹೇಳಿದ್ದಾನೆ. ಹೀಗೆ ವಾಲಿಯ ಬಗ್ಗೆ ಸರಿಯಾದ ಕಲ್ಪನೆಯನ್ನು ಕೊಟ್ಟು ಅವನ ದೋಷಗಳನ್ನು ಸ್ಪಷ್ಟಪಡಿಸಿಕೊಟ್ಟು ಅವನನ್ನು ಉದ್ಧಾರ ಮಾಡಿ ಕಳಿಸಿಕೊಡ್ತಾ ಇದ್ದಾನೆ. ವಾಲಿ ದೇಹತ್ಯಾಗ ಮಾಡಿದ್ದಾನೆ. ಅನಂತರದಲ್ಲಿ ಸುಗ್ರೀವ ಪಟ್ಟಗಟ್ಟಿಕೊಂಡು ಅಂಗದನನ್ನು ಯುವರಾಜನನ್ನಾಗಿ ಮಾಡಿಕೊಂಡು ಋಷ್ಯಮೂಖ ಪರ್ವತವನ್ನು ಆಳತಕ್ಕಂಥವನಾಗಿದ್ದಾನೆ. ಹೀಗೆ ವಾಲ್ಮೀಕಿ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಕಿಷ್ಕಿಂಧಾಕಾಂಡದಲ್ಲಿ ಬರತಕ್ಕಂಥ ಕಥಾಭಾಗವನ್ನು ನಾವು ಅಧ್ಯಯನ ಮಾಡಬಹುದಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.